ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ನಿಮ್ಮ ಜೊತೆಗೆ ನಮ್ಮ ಧ್ವನಿ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತು ಆವರಣದಲ್ಲಿ ಇವತ್ತಿನ ದಿವಸ ನಮ್ಮ ಸ್ನೇಹಿತರಾದಂತ ಕುಂಭಶ್ರೀ ವಿದ್ಯಾಸಂಸ್ಥೆಯ ಕೆ ಎಸ್ ಗಿರೀಶ್ ಅವರನ್ನು ಇವತ್ತು ಸಂದರ್ಶನ ಮಾಡ್ತಾ ಇದ್ದೀವಿ ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಅವರ ಮುಂದಿನ ಕೊಡುಗೆಗಳು ಹಾಗೂ ಇಲ್ಲಿಯವರೆಗೂ ಮಾಡಿದಂಥ ಸಾಧನೆಗಳು ಮತ್ತು ಉಚಿತವಾಗಿ ಮಕ್ಕಳಿಗೆ ವಿದ್ಯಾದಾನ ಮಾಡಿದಂಥ ಒಬ್ಬ ಒಳ್ಳೆಯ ಉತ್ತಮ ಆದರ್ಶವಾದಿ ಕೂಡ ಅವರು ಇವತ್ತು ಅವರನ್ನು ನಾವು ನಮ್ಮ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಆವರಣದಲ್ಲಿ ಸಂದರ್ಶನ ಮಾಡಲಿದ್ದೇವೆ ನಮಸ್ತೆ ನಮಸ್ತೆ ಗಿರೀಶ್ವರ್ ಅವರೇ ನಿಮ್ಮ ಪೂರ್ಣ ಹೆಸರು ನಿಮ್ಮ ಪೂರ್ಣ ಹೆಸರನ್ನು ತಿಳಿಸಿ ನನ್ನ ಹೆಸರು ಗಿರೀಶ್ ಕೆ ಎಚ್ ಗಿರೀಶ್ ಕುಲಾಲ್ ಹನ್ನೆನಡೆ ಅಂತೇಳಿ ನಾವು ಮಂಗಳೂರು ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರು ಹೋಬಳಿಯಲ್ಲಿರುವಂಥ ಕುಂಭಶ್ರೀ ವಿದ್ಯಾಸಂಸ್ಥೆ ಅಂದರೆ ಕುಂಭಶ್ರೀ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹೈಸ್ಕೂಲ್ ಹಾಗೂ ಪದವಿಪೂರ್ವ ಕಾಲೇಜ್ ಜಂಟಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಆ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ಹಾಗೂ ಚೇರ್ಮನ್ ಆಗಿದ್ದೇನೆ ಸಂತೋಷ ಮುಂದಿನ ನಿಮ್ಮ ಕೆಲವೊಂದು ಕಾರ್ಯಕ್ರಮಗಳನ್ನ ಯಾವ ರೀತಿಯಾಗಿ ಅಂದ್ಕೊಂಡಿರಿ ಇವಾಗಲೇ ನಾನು ವೀಕ್ಷಣೆ ಮಾಡಿದ್ದೇನೆ ಕೆಲವೊಂದು ಯೂಟ್ಯೂಬಲ್ಲಿ ನಿಮ್ಮ ಕೆಲವೊಂದು ನನ್ನ ಸ್ನೇಹಿತರು ಹೇಳಿದ ಹಾಗೆ ನೀವು ಹಿರಿಯರಿಗೆ ಯಾವ ರೀತಿಯಾಗಿ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಹಾಗೂ ಮಾತಾಪಿತೃಗಳ ಸೇವೆಯನ್ನು ಯಾವ ರೀತಿಯಾಗಿ ಅಲ್ಲಿ ಅವಲಂಬಿಸಿದ್ದೀರಿ ಇದು ಕೂಡ ತುಂಬ ಯಶಸ್ವಿಯಾದಂಥ ಕಾರ್ಯಕ್ರಮ ನಿಮ್ಮಲ್ಲಿ ನಾನು ಕೇಳಿದ್ದೇನೆ ಇದರ ಹಿಂದಿನ ಉದ್ದೇಶ ಏನು ಸೊ ಕುಂಭಶ್ರೀಯಲ್ಲಿ ವಿಭಿನ್ನ ಕುಂಭಶ್ರೀಯಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಯಾವ ಥರದ ಶಿಕ್ಷಣ ಇದೆ ಅಂದರೆ ಅದೊಂದು ಗುರುಕುಲ ಮಾದರಿ ಶಿಕ್ಷಣ ಒಂದು ಗುರುಕುಲ ಮಾದರಿಯಲ್ಲಿ ಮೊದಲ ಕಾಲದಲ್ಲಿ ವಿದ್ಯಾರ್ಥಿಗಳು ಹೇಗೆ ವಿದ್ಯಾರ್ಥಿಯನ್ನು ಪಡಿತಿದ್ದರೋ ಅದೇ ರೀತಿ ವಿದ್ಯಾರ್ಥಿಯನ್ನು ನಮ್ಮ ಕುಂಭಶ್ರೀಯಲ್ಲಿ ನಡೀತಾ ಇದೆ ನಮ್ಮ ಕುಂಭಶ್ರೀಯಲ್ಲಿ ಹಾಸ್ಟೆಲ್ ಇದೆ ಅದು ಯಾವುದೇ ಪ್ರಚಾರ ಇಲ್ಲ ಒಂದು ಮಗುವನ್ನು ಸೇರಿಸಿ ಅದರ ನಂತರ ಹಲವಾರು ಅವರವರೇ ಬಂದು ಸೇರಿಸಿದ ಹಿನ್ನೆಲೆ ಹೊರತು ಪ್ರಚಾರದಿಂದ ಬಂದದ್ದಲ್ಲ ನಮ್ಮಲ್ಲಿ ಸುಮಾರು 750 ವಿದ್ಯಾರ್ಥಿಗಳು ಕೂಡ ಇದ್ದಾರೆ ನಮ್ಮಲ್ಲಿ 8ನೇ ಬಾರಿಗೆ SSLCಯಲ್ಲಿ 100% ಶೇಕಡ 100 ಫಲಿತಾಂಶ ಪಡೆದಂಥ ಒಂದು ಒಳ್ಳೆಯ ಸಂಸ್ಥೆ ಅಂತ ಹೇಳ್ತೀನಿ ಉತ್ತಮ ಉತ್ತಮ ಉತ್ತಮವಾದಂಥ ಪ್ರತಿ ವರ್ಷವೂ ಕೂಡ ಒಳ್ಳೆಯ ಫಲಿತಾಂಶವನ್ನು ತರ್ತಾ ಇದ್ದೀರಾ ಅಂತ ಕೇಳ್ತಿದ್ದೀನಿ ಅಂದರೆ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಕರ್ನಾಟಕದಾದ್ಯಂತ ಎಲ್ಲಿಂದ ಮಕ್ಕಳು ಬರ್ತಾರೆ ಕರ್ನಾಟಕದಾದ್ಯಂತ ಹೆಚ್ಚಿನವರು ಬೆಂಗಳೂರು ಇದ್ದಾರೆ ಬೆಂಗಳೂರು ಹಾಸನ ಮೂಡಿಗೆರೆ ಚಿಕ್ಕಮಗಳೂರು ಬೆಳಗಾಂ ಹಾಗೂ ಉತ್ತರ ಪ್ರದೇಶ ಹಾಗೂ ಮಂಗಳೂರು ಕುಂದಾಪುರ ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ ದಾವಣಗೆರೆ ಎಲ್ಲ ಆಲ್ಮೋಸ್ಟ್ ಹೆಚ್ಚಿನ ಕಡೆಯ ಮಕ್ಕಳು ನಮ್ಮಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದಾರೆ ನಮ್ಮಲ್ಲಿ ಯಾಕೆ ವಿದ್ಯಾರ್ಜನೆಗೆ ಬರ್ತಾರೆ ಅಂದರೆ ಒಂದು ಶಿಸ್ತಿಗೆ ಪ್ರಾಧಾನ್ಯತೆ ಇದೆ ನೀವು ಕೇಳಿರ್ಬೋದು ಮಾತಾ ಪಿತ ಗುರು ದೇವೋಭವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಲ್ಲಿ ತಂದೆ ತಾಯಿ ಹಾಗೂ ಗುರುಗಳಿಗೆ ಗೌರವ ನೀಡುವ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದರಲ್ಲಿ ನಾವು ಯಾವಾಗ ಮಾಡ್ತೀವಿ ಅಂದರೆ 10ನೇ ತರಗತಿ ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು ಪಾಸ್ ಔಟ್ ಆಗಿ ಏನು ಫ್ಯಾರ್ವೆಲ್ ಪಾರ್ಟಿ ಅಂತ ಮಾಡ್ಕೋತಾರೋ ಆ ಒಂದು ದಿನವನ್ನು ಆ ದಿನದಲ್ಲಿ ತಂದೆ ತಾಯಿಗಳನ್ನು ಕರೆಸಿ ಅವರ ಕಾಲಿಗೆ ಎರಗಿ ನಮನವನ್ನು ಪಡೆದು ತದನಂತರ ಗುರುಗಳಿಂದ ನಮನವನ್ನು ಪಡೆದು ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಯಾಕಂದರೆ ಮಕ್ಕಳು ಬೆಳೆದಾಗಿ ತಂದೆ ತಾಯಿಗಳಿಂದ ದೂರ ಆಗ್ತಾರೆ ತಂದೆ ತಾಯಿಗಳ ಸ್ಪರ್ಶ ಇಲ್ಲದೆ ಅವರು ಬೇಕಾದಷ್ಟು ಬೇರೆ ಬೇರೆ ಕಡೆ ಎಡವುತ್ತಾರೆ ಆ ಎಡವಿಕೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ತಂದೆ ತಾಯಿಗಳ ಸ್ಪರ್ಶವನ್ನು ಪಡಲಿಕ್ಕೋಸ್ಕರ ಆ ಮಾತಾ ಪಿತ ಗುರು ದೇವೋಭವ ಕಾರ್ಯಕ್ರಮದಲ್ಲಿ ತಂದೆ ತಾಯಿಗಳ ಒಂದು ಅಪ್ಯಾಯಮಾನತೆ ಆಲಿಂಗನ ಹಾಗೂ ಪಾದ ಪೂಜೆ ಇದರ ಮುಖಾಂತರ ತಂದೆ ತಾಯಿಗಳಿಗೆ ಶರಣಾಗುವಿಕೆಯನ್ನು ತೋರಿಸುವುದರಿಂದ ಮಕ್ಕಳು ಯಾವಾಗಲೂ ತಂದೆ ತಾಯಿಯಿಂದ ಚಿಕ್ಕವರು ಎಂಬುದನ್ನು ನಾವು ವ್ಯಕ್ತಪಡಿಸಿದ್ದೇವೆ ಅದು ತುಂಬ ಒಂದು ಪ್ರಸಿದ್ಧಿಯಾಗಿದೆ ಯಾಕಂದರೆ ಎಲ್ಲೂ ಮಾಡದಂಥ ಒಂದು ಕಾರ್ಯಕ್ರಮಗಳು ಆಗಿದೆ ಇದರಿಂದ ಏನಾಗ್ತದೆ ಅಂದರೆ ಮಗುವಿನ ಮತ್ತು ತಂದೆ ತಾಯಿಗಳಲ್ಲಿ ತುಂಬ ಅನ್ಯೋನ್ಯತೆ ಬೆಳೀತದೆ ಆತ್ಮೀಯತೆ ಬೆಳೀತದೆ ಹಾಗೂ ಏನು ನಾನು ಅಲೋನು ನಾನು ಅರಿಯಿಲ್ಲ ನನಗೆ ಅಂತ ಏಕ ಬರುವಂಥ ನೋವಿನ ಭಾವನೆಗಳು ವಿದ್ಯಾರ್ಥಿಗಳಲ್ಲಿ ಕಮ್ಮಿ ಆಗ್ತದೆ ಅದರಿಂದ ಮಕ್ಕಳು ಓಡಿ ಹೋಗುವುದಾಗಲಿ ಬೇರೆ ಕೆಟ್ಟ ಚಟಕ್ಕೆ ಬಲಿಯಾಗುವುದಾಗಲಿ ಎಲ್ಲವೂ ಕಮ್ಮಿ ಆಗ್ತದೆ ಅಂತ ಒಂದು ನಮ್ಮ ಒಂದು ಸಂದೇಶ ಒಳ್ಳೆಯ ವಿಚಾರ ಹೇಳಿದ್ದು
ಆದರೆ ಈ ಒಂದು ಕುಂಬಸ್ರು ವಿದ್ಯಾಸಂಸ್ಥೆ ಎಷ್ಟು ವರ್ಷದಿಂದ ನೀವು ಈ ಒಂದು ಮಕ್ಕಳ ಒಂದು ಚಟುವಟಿಕೆಗೆ ಅನುಗುಣವಾಗಿ ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದೀರಾ? ನಮ್ಮ ಶಾಲೆ ಪ್ರಾರಂಭ ಆಗಿ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿ ಒಂದು ಕಾಲೇಜು ಕೂಡ ಸೇರಿ ಕಾಲೇಜ್ ಇತ್ತೀಚೆಗೆ ಆಗಿದೆ 2 ವರ್ಷದ ಮೊದಲು ಅದು ವಿದ್ಯಾಭ್ಯಾಸ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿ 25 ವರ್ಷ ಆಗಿದೆ. ಆದರೆ ಉಚಿತ ಶಿಕ್ಷಣವನ್ನು ಸುಮಾರು 10 ವರ್ಷಗಳಿಂದ ಕೊಡ್ತಾ ಇದ್ದೇವೆ. ಯಾರಿಗೆ ಕೊಡ್ತಾ ಇದ್ದೀವಿ ಅಂದರೆ ಎಸ್ಪೆಷಲಿ ತಂದೆ ತಾಯಿ ಇಲ್ಲದಿದ್ದರೆ ಅಥವಾ ತಂದೆ ತಾಯಿಗಳು ಇದ್ದು ಕೂಡ ಕಡು ಬಡತನದಲ್ಲಿದ್ದವರು, ಒಳ್ಳೆ ಮಾರ್ಕ್ಸ್ ಇದೆ, ಕಲಿಕೆ ಆಗ್ತಿಲ್ಲ, ಮನೆಯಲ್ಲಿ ತಂದೆ ಏನೋ ದುಷ್ಟ ಚಟಕ್ಕೆ ಬಲಿಯಾಗಿದ್ದಾರೆ, ತಾಯಿ ಇಲ್ಲ, ಅಸೌಖ್ಯ ಇರ್ತದೆ ಅಂತ ಮಕ್ಕಳನ್ನ ಆಯ್ಕೆ ನಾವು ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ನಾವು ಕೊಡುವಷ್ಟು ದೊಡ್ಡ ಶ್ರೀಮಂತರಂತೂ ಖಂಡಿತ ಅಲ್ಲ. ಇದ್ದ ಒಂದು ಅನ್ನವನ್ನು ನಾವು ತಿನ್ನುವ ಅನ್ನವನ್ನು ಶೇರ್ ಮಾಡಿ ಅವರು ನಾವು ಬೆಳೆಸಿದ್ದೇವೆ. ಊಟ ಕೊಟ್ಟಿದ್ದೇವೆ, ವಸತಿ ಕೊಟ್ಟಿದ್ದೇವೆ, ಬಟ್ಟೆ ಕೊಟ್ಟಿದ್ದೇವೆ, ವಿದ್ಯಾಭ್ಯಾಸವನ್ನು ಕೂಡ ಕೊಟ್ಟಿದ್ದೇವೆ. ಇಲ್ಲಿ ನಮ್ಮ ಫ್ಯಾಮಿಲಿ ವರ್ಕ್ ಮಾಡ್ತದೆ, ನಾನು ನನ್ನ ಮಿಸ್ಸಸ್ ನನ್ನ ಮಕ್ಕಳು ಎಲ್ಲ ಕ್ವಾಲಿಫೈಡ್ ಆಗಿದ್ದಾರೆ. ಅವ್ರು ನಮ್ಮ ಮಿಸ್ಸಸ್ ಕೂಡ ಎಮ್ಮೆ, ನಾನು ಕೂಡ ಎಮ್ಮೆ, ನಾನು ಇಂಜಿನಿಯರಿಂಗ್ ಆಗಿದೆ, ನನ್ನ ಮಗನ ಮೆಕ್ಯಾನಿಕಲ್ ಇಂಜಿನಿಯರ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾರೆ. ಜೊತೆಯಲ್ಲಿ ನಾವು ಏನಂದರೆ ಮಿಕ್ಕಿದ ಸಮಯ ಸಾಯಂಕಾಲ ಟೈಮಲ್ಲಿ ಮಕ್ಕಳನ್ನು ಬೆಳೆಸುವಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಖಂಡಿತ ಮಾಡುವಂಥ ಕಾರ್ಯ ಇನ್ನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಯಶಸ್ವಿಯಾಗಲಿ, ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಅಂದ್ಕೊಂಡಿರಾ ಅವು ಕೂಡ ಯಶಸ್ವಿಯಾಗಲಿ ಅಂತ ಈ ಒಂದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಆವರಣದಲ್ಲಿ ನಾನು ಕೂಡ ದೇವರಲ್ಲಿ